हेलो नमस्कार हेगिद्रेल्लरू वेलकम बैक टू माय चैनल लाइफ जर्नी नीवु इदे फर्स्ट टाइम नन्न चैनल न नोड़ता इद्रे नन्न हेसरु सौम्या एक्साइटिंग एंड इंटरेस्टिंग ट्रैवल कंटेंट्स कोस्कर नीवु नन्न चैनल न फॉलो माड़बहुदु इट्स लाइक डेड एंड बट इट्स नॉट डेड एंड वी स्टिल हैव रूट इनसाइड ಇವತ್ತಿನ ವಿಡಿಯೋದಲ್ಲಿ ನೀವು ಗೋಕರ್ಣ ಬೀಚ್ ಟ್ರೆಕ್ನ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಬಹುದು ಹಾಗೆ ಅಮೇಝಿಂಗ್ ಆಗಿರೋ ಬೀಚ್ ವ್ಯೂವ್ಸ್ನ ಕೂಡ ನೀವು ನೋಡಬಹುದು ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ದಿಸ್ ಇಸ್ ದ ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್ ಆ್ಯಂಡ್ ಇವಾಗ ಟೈಮ್ ಆಗಿದೆ ಮಾರ್ನಿಂಗ್ 4:45 ಸೊ ಅರ್ಲಿ ಮಾರ್ನಿಂಗ್ 4:45 ಬೀಚ್ ಟ್ರೆಕ್ ಹೋಗೋಣ ಅಂತ ಡಿಸೈಡ್ ಮಾಡಿ ಬೇಗ ಬೇಗ ಎದ್ದು ರೆಡಿಯಾಗಿ ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಆರ್ ಸ್ಟೇ ನಾವೆಲ್ಲ ಸ್ಟೇ ಮಾಡಿದ್ವಿ ಅಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಸೊ ಈಗ ಬೀಚ್ ಟ್ರೆಕ್ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ದೇರ್ ಆರ್ 5 ಬೀಚಸ್ ಹಿಯರ್ ಇನ್ ಗೋಕರ್ಣ ಸೊ 5 ಬೀಚಸ್ ಅರೌಂಡ್ 15-20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಂತ ಇದೆ ಸೊ 5 ಬೀಚ್ನ ಟ್ರೆಕ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಸ್ಟೇ ಆಗಿದ್ದ ರೂಮಿಂದ ಗೋಕರ್ಣ ಬೀಚ್ ಟ್ರೆಕ್ ಶುರು ಮಾಡಿದ್ವಿ ಆ್ಯಂಡ್ ವಿ ಆರ್ ಗ್ರೂಪ್ ಆಫ್ 6 ಪೀಪಲ್ ಹಿಯರ್ ಸೊ ಇಟ್ ವಾಸ್ ವೆರಿ ಮಚ್ ಫನ್ ನಾವಿದ್ದ ಸ್ಟೇಯಿಂದ ಗೋಕರ್ಣ ಬೀಚ್ಗೆ ಅರೌಂಡ್ 800 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಸೊ ಅಲ್ಲಿಂದ ಮೇನ್ ಬೀಚ್ ಗೋಕರ್ಣಗೆ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಫುಲ್ ಕತ್ತಲೆ ಇದೆ ಇಟ್ ಇಸ್ ಸ್ಟಿಲ್ 5:15 ಎಮ್ ಇಂದ ಮಾರ್ನಿಂಗ್ ಸೊ ಇವಾಗ ಗೋಕರ್ಣ ಮೇನ್ ಬೀಚ್ಗೆ ರೀಚ್ ಆಗಿದ್ದೀವಿ ಸೊ ಕತ್ತಲೆ ಇರೋದ್ರಿಂದ ಏನೂ ಕಾಣಿಸಲ್ಲ ಸೊ ಸಿ ಸೊ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ವಿ ಹ್ಯಾವ್ ನೋ ಐಡಿಯಾ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಲೈಕ್ ವಿ ಹ್ಯಾವ್ ಸರ್ಚ್ ಫಾರ್ ಸಮ್ ಆಫ್ ದ ಲೋಕಲ್ ಗೈಡ್ಸ್ ಹಿಯರ್ ಯಾರೂ ಸಿಕ್ಕಿಲ್ಲ ಸೊ ನಾವೇ ಏನಾದರೂ ರಿಸರ್ಚ್ ಮಾಡಿ ಇಲ್ಲಿಂದ ಬೀಚ್ ಟ್ರೆಕ್ ಸ್ಟಾರ್ಟ್ ಮಾಡಬೇಕಂತ ವಿ ಆರ್ ಥಿಂಕಿಂಗ್ ಸದ್ಯಕ್ಕೆ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ವೇವ್ಸ್ದು ಈಗ ಬೀಚ್ ಮುಂದೆ ನಿಂತ್ಕೊಂಡಿದ್ದೀವಿ ಅರ್ಲಿ ಮಾರ್ನಿಂಗ್ 5:15 ತುಂಬ ಬೇಗನೆ ನಾವು ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ರೂಟ್ಸ್ ಏನೂ ಗೊತ್ತಿರಲಿಲ್ಲ ಸೊ ಆದ್ದರಿಂದ 6:00 ಆಗೋವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆ್ಯಂಡ್ ಈ ಸೀನ್ ಕಟ್ ಆದರೆ ನೆಕ್ಸ್ಟ್ ನಾವು ಬಂದಿದ್ದು ಬೆಲೆಕಾನ್ ಬೀಚ್ಗೆ ಏನಪ್ಪ ಗೋಕರ್ಣದಿಂದ ಬೀಚ್ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಬೆಲೆಕಾನ್ ಬೀಚ್ಗೆ ಹೇಗೆ ಬಂದ್ವಿ ಈಗ ಗೋಕರ್ಣದಲ್ಲಿರುವ ಬೆಲೆಕಾನ್ ಬೀಚಲ್ಲಿದ್ದೀವಿ ಸೊ ಈ ಬೀಚಿಂದ ನೆಕ್ಸ್ಟ್ ಬೀಚ್ಗೆ ಟ್ರೆಕ್ ಮಾಡಿಕೊಂಡು ಹೋಗಬೇಕಂತ ಪ್ಲ್ಯಾನ್ ಇದೆ ಸೊ ಲೈಕ್ ಯೂಶ್ವಲಿ ನೀವು ಟ್ರೆಕ್ನ ಯಾವ ಪ್ಲೇಸಿಂದ ಬೇಕಾದರೂ ಸ್ಟಾರ್ಟ್ ಮಾಡಬಹುದು ನೀವು ಯಾವ ಬೀಚ್ ನಿಯರ್ ಬೈ ಸ್ಟೇ ಆಗಿರ್ತೀರಾ ಅಲ್ಲಿಂದ ಕೂಡ ಸ್ಟಾರ್ಟ್ ಮಾಡಬಹುದು ನಾವು ಗೋಕರ್ಣ ಬೀಚ್ ನಿಯರ್ ಬೈ ಸ್ಟೇ ಆಗಿದ್ವಿ ಸೊ ಗೋಕರ್ಣದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಸ್ಟಿಲ್ ನಮಗೆ ಅಲ್ಲಿಂದ ಯಾವುದೇ ರೂಟ್ಸ್ ಗೊತ್ತಾಗದಿರೋ ಕಾರಣ ಡೈರೆಕ್ಟ್ ಬೆಲೆಕಾನ್ ಬೀಚಿಗೆ ಬಂದು ನಾವು ಉಲ್ಟಾ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ನಾವು ಬೆಲೆಕಾನಿಂದ ಪ್ಯಾರಡೈಸ್ ಬೀಚ್ಗೆ ಹೋಗ್ತಾ ಇದ್ದೀವಿ ಒಂಥರ ಈ ರೀತಿ ಉಲ್ಟಾ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ನಮಗೆ ಅಡ್ವಾಂಟೇಜೇ ಆಯಿತು ಬಿಕಾಸ್ ಡಿಫಿಕಲ್ಟ್ ಪಾರ್ಟ್ಸ್ನ ನಾವು ಸ್ಟಾರ್ಟಿಂಗಲ್ಲೇ ನೋಡಬೇಕು ನಾವು ಬೆಲೆಕಾನ್ ಬೀಚಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೀವು ನೋಡ್ಬೋದು ರೋಡ್ಸ್ ಯಾವ ಥರ ಇದೆ ಇಲ್ಲಿ ಅಂತ ಹೇಳಿ ಸೊ ಈ ಥರ ಫುಲ್ ಕಾಡ್ ಮಧ್ಯದಲ್ಲಿ ಈ ಥರ ನಿಮಗೆ ಸ್ಮಾಲ್ ಸ್ಮಾಲ್ ರೋಡ್ ಸಿಗುತ್ತೆ ಸೊ ಈ ರೋಡಲ್ಲಿ ನೀವು ಟ್ರೆಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇಫ್ ಯು ಹ್ಯಾವ್ ಟೈಮ್ ಆ್ಯಂಡ್ ಇಫ್ ಯು ಆರ್ ಇನ್ ವಿತ್ ಯುವರ್ ಫ್ರೆಂಡ್ಸ್ ಗ್ರೂಪ್ ದೆನ್ ಡೆಫಿನೆಟ್ಟಾಗಿ ಯು ಕ್ಯಾನ್ ಟ್ರೈ ದಿಸ್ ಬೀಚ್ ಟ್ರೆಕ್ ಒಂಥರ ಅಡ್ವೆಂಚರಸ್ ಆಗಿರುತ್ತೆ ಅದು ನಮ್ಮ ಥರನೇ ದಾರಿ ತಪ್ಪಿ ಅದೇ ಅದಕ್ಕೆ ಬನ್ನಿ ಬನ್ನಿ ಅದೇನು ಮಾಡ್ತಾ ಇಲ್ಲ ನೋಡಲಿ ಇಷ್ಟೊಂದು ಭಯಪಟ್ಟಿದ್ದು ಬಿಲ್ಡಪ್ ಕೊಡ್ತಾ ಇರೋದು ನೋಡಿದ್ರೆ ಖಂಡಿತ ಹುಲಿ ಸಿಂಹ ಅಂತರೂ ಬಂದಿಲ್ಲ ಬಂದಿರೋದು ಪಾಪೈ ನಾಯಿ ಆದರೆ ನಮಗೆ ಗೈಡ್ ಮಾಡ್ತಾ ಇದೆ ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ನಾಯಿ ಅಂದರೆ ಭಯ ಸೊ ಎಲ್ಲರೂ ಫುಲ್ ಹೆದರ್ಕೋತಾ ಇದ್ದಾರೆ ಸೊ ಏನು ಮಾಡೋಲ್ಲ ಅನ್ಸುತ್ತೆ ಫುಲ್ ಫ್ರೆಂಡ್ಲಿ ಆಗೋಯ್ತು ಇವಾಗ ಸಿ ಓ ನಮಗೆ ಖಂಡಿತವಾಗಿ ಯಾವ ರೂಟ್ಸು ಗೊತ್ತಿರಲಿಲ್ಲ ಸೊ ದಾರಿಲಿ ಅವಾಗವಾಗ ಯಾರಾದರೂ ಒಬ್ಬರು ಅಲ್ಲಿ ಇಲ್ಲಿ ಕಂದ್ರೆ ನಮಗೆ ಫುಲ್ ಖುಷಿ ಆಗಿಬಿಡ್ತಾಯಿತ್ತು ಸೊ ಯಾರೋ ಸಿಕ್ಕಿದ್ರು ಅಂತ ಬೆಲೆಕಾನ್ ಬೀಚಿಂದ ನೀವು ಈ ಥರ ಸ್ಮಾಲ್ ಸ್ಮಾಲ್ ರೋಡ್ಸಲ್ಲಿ ಟ್ರೆಕ್ ಮಾಡ್ಕೊಂಬಂದರೆ ಅರೌಂಡ್ ಐ ಥಿಂಕ್ ಲೈಕ್ 30 minutes ಟೈಮ್ ಆಗುತ್ತೆ ಸೊ 30 minutes ವಾಕ್ ಮಾಡ್ಕೊಂಬಂದರೆ ಯು ವಿಲ್ ಗೆಟ್ ಇನ್ ಟು ದಿಸ್ ಪ್ಯಾರಡೈಸ್ ವ್ಯೂ ಪಾಯಿಂಟ್ ಸೊ ಇಲ್ಲಿಗೆ ಬಂದಮೇಲೆ ಯು ಲಿಟ್ರಲಿ ಫೀಲ್ ವಾವ್ ಅಂತ and as the name says it is literally a paradise beach
ಆ್ಯಂಡ್ ಯೇ, ದಿಸ್ ಈಸ್ ದ ಪ್ಯಾರಡೈಸ್ ಬೀಚ್. ಫೈನಲಿ, ಏನು ರೂಟ್ಸ್ ಗೊತ್ತಿಲ್ಲ, ಹೇಗೆ ಹೋಗಬೇಕು ಏನು ಗೊತ್ತಿಲ್ಲ ಅಂತ ಅಂದರೂ ಹೇಗೋ ರೂಟ್ಸ್ ಫೈಂಡ್ ಮಾಡಿಕೊಂಡು ಪ್ಯಾರಡೈಸ್ ಬೀಚ್ಗೆ ನಾವು ರೀಚ್ ಆಗೇ ಬಿಟ್ವಿ. ಆ್ಯಂಡ್ ದಿಸ್ ಈಸ್ ದ ವ್ಯೂ ಆಫ್ ಮೆಸ್ಮರೈಸಿಂಗ್ ಪ್ಯಾರಡೈಸ್ ಬೀಚ್. ಅಷ್ಟು ದೂರದಿಂದ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟ್ರೆಕ್ ಮಾಡ್ಕೊಂಡು ಬಂದರೆ, ಸೊ ಅಲ್ಲಿಂದ ನೀವು ನೆಕ್ಸ್ಟ್ ಪಾಯಿಂಟ್ ರೀಚ್ ಆಗೋದು ಇದೇ ಪ್ಯಾರಡೈಸ್ ಬೀಚ್ಗೆ. ಸೊ ಪ್ಯಾರಡೈಸ್ ಬೀಚ್ ಬಂದಮೇಲೆ ನೀವು ಅಲ್ಲಿಂದ ಹಾಫ್ ಆನ್ ಅವರ್ ಏನು ಆ ರೋಡ್ ಎಲ್ಲ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸ್ಬೋದು, ಬಟ್ ಅಲ್ಲಿಂದ ರೀಚ್ ಆದರೆ ನಿಮಗೆ ಡೆಫಿನೆಟ್ಟಾಗಿ ಇಲ್ಲೊಂದು ಸಖತ್ ಪ್ಯಾಕೇಜೇ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಒಂಥರ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳಬಹುದು. ನಾವು ಪ್ರೀವಿಯಸ್ ಡೇ ಗೋಕರ್ಣದಿಂದ ಯಾಣ, ಮಿರ್ಜಾನ್ ಫೋರ್ಟಿ ಎಲ್ಲ ಪ್ಲೇಸಸ್ಗೆ ಹೋಗಿ ನೈಟ್ ಬರೋಷ್ಟರಲ್ಲಿ ಅರೌಂಡ್ 11 o'clock 12 o'clock ಆಗಿತ್ತು. ಆ್ಯಂಡ್ ಮಾರ್ನಿಂಗ್ ಅಗೇನ್ 4 o'clockಗೆ ನಾವು ಟ್ರೆಕ್ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟು ಬೇಗ ಎದ್ದು ಸ್ಟಾರ್ಟ್ ಮಾಡೋದಕ್ಕಾಗುತ್ತಾ ಅಂತ. ಬಟ್ ನಾವು ಅಷ್ಟು ಬೇಗ ಎದ್ದು ಈ ರೀತಿ ಟ್ರೆಕ್ ಸ್ಟಾರ್ಟ್ ಮಾಡಿ ಬಂದಿದ್ದು ಖಂಡಿತವಾಗಿಯೂ ಮೋಸ ಆಗಿಲ್ಲ ಅಂತ ಈ ಬೀಚ್ಗೆ ಬಂದಮೇಲೆ, ಈ ವ್ಯೂವ್ನ ನೋಡಿದ್ಮೇಲೆ ನಮ್ಗೆ ಅನಿಸ್ತಾ ಇದೆ. ಗೋಕರ್ಣ ಫಸ್ಟ್ ಡೇ ಸೀರೀಸ್ನ ನೋಡಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಗೋ ಚೆಕ್ ಔಟ್. ಈ ಬೀಚ್ ಕೂಡ ಸಖತ್ತಾಗಿದೆ. ಸೊ ಆಲ್ಮೋಸ್ಟ್ 1 hour ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಫುಲ್ ಇಲ್ಲಿ ಸ್ವಿಮಿಂಗ್ ಆಗಿರ್ತಾರೆ, ಟೆಂಟ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸೆಕೆ ಕೂಡ ಕಾಣಿಸ್ತಾ ಇದೆ. ನಾವು ಮಾರ್ನಿಂಗ್ ಟೈಮ್ ಬಂದಿರೋದ್ರಿಂದ ಈ ಬೀಚಲ್ಲಿ ಯಾರೂ ಇಲ್ಲ, ಜಸ್ಟ್ ನಾವಷ್ಟೇ ಇದ್ದೀವಿ. ಆ್ಯಂಡ್ ಇಫ್ ಯು ವಾಂಟ್ ಆಲ್ಸೋ ಯು ಕ್ಯಾನ್ ಟ್ರೈ ಪ್ಲೇಯಿಂಗ್ ವಾಲಿಬಾಲ್ ಆರ್ ಥ್ರೋಬಾಲ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ಟೈಮ್. ಸೊ ಅಲ್ಲಿಂದ ಇಷ್ಟು ದೂರ ಟ್ರೆಕ್ ಮಾಡ್ಕೊಂಡು ಬಂದಿರೋದಕ್ಕೆ ಡೆಫಿನೆಟ್ಟಾಗಿ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ. ಇನ್ನು ಈ ಪ್ಲೇಸ್ ಬಿಟ್ಟು ಹೋಗೋಕ್ಕೆ ನಮಗೆ ಮಂತೇ ಬರ್ತಾ ಇಲ್ಲ. ನಿಮಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರು, ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 8:30 ಆಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಕೊಂಡು ಆರಾಮಾಗಿ ಇಲ್ಲೇ 11:30-12 o'clock ಟೈಮ್ ಸ್ಪೆಂಡ್ ಮಾಡಿಕೊಂಡು ಪ್ಯಾರಡೈಸ್ ಬೀಚಲ್ಲಿ ನಾವು ಕಯಾಕಿಂಗ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಲೈಫ್ ಜಾಕೆಟ್ ಎಲ್ಲ ಕೊಟ್ಟು ರೆಡಿ ಆಗಿದ್ದೀವಿ. ಗೊತ್ತಿಲ್ಲ, ಯಾರಿಗೂ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡ್ತಾ ಇರೋದು. ಸೊ ಎಲ್ಲರಿಗೂ ಸ್ವಲ್ಪ ಸಿಕ್ಕಾಪಟ್ಟೆ ಭಯ ಇದೆ ಆ್ಯಕ್ಚುಲಿ, ಬಟ್ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ದಿಸ್ ಈ ರೈಡ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಾದ್ರೂ ಅಲ್ಲೇ ನಮಗೆ ಅವರು ಪ್ರತಿಯೊಂದನ್ನು ಟ್ರೈನ್ ಮಾಡಿದ್ರು ಹೇಗೆ. ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ಲೈಕ್ ಇಟ್ ಈಸ್ ಒನ್ ಆಫ್ ದ ಸ್ವಲ್ಪ ಡೇಂಜರಸ್ ಬೀಚ್ ಅಂತ ಸಹ ಹೇಳ್ತಾರೆ, ಬಟ್ ಗೊತ್ತಿಲ್ಲ ಯಾರು ಟ್ರೈ ಮಾಡಿಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಟ್ರೈನ್. ಸೊ ಹೇಗೆ ಭಯ ಇದೆ. ಓಕೆ, ವಿ ಆರ್ ಎಕ್ಸೈಟೆಡ್ ಅಸ್ ವೆಲ್ ಅಸ್ ಸ್ವಲ್ಪ ಭಯ. ನಮ್ಮ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕಾಪಟ್ಟೆ ಭಯ ಇತ್ತು, ಹಾಗೆ ಕೆಲವರು ಸಖತ್ ಎಕ್ಸೈಟೆಡ್ ಕೂಡ ಆಗಿದ್ರು. ಸೊ ಯಾರು ಎಕ್ಸೈಟ್ ಆಗಿದ್ರು ಅವರು ಸ್ಟಾರ್ಟಿಂಗಲ್ಲಿ ಹೋದರು. ಆ್ಯಂಡ್ ಒಂದಿಬ್ಬರು ಹೋದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು, ಓಕೆ ಹೋಗ್ಬೋದು ಅಂತ ಹೇಳಿ. ಆಮೇಲೆ ನಾನು 3rd ಅಟೆಂಪ್ಟಲ್ಲಿ ಹೋಗಿದ್ದು. ಬಟ್ ಟ್ರಸ್ಟ್ ಮೀ, ನಿಮಗೆ ಸಿಕ್ಕಾಪಟ್ಟೆ ಭಯ ಇದ್ರೂ ಆಗಲ್ಲ ಹೇಗೆ ಹೋಗೋದು ಅಂತ ಅನ್ನಿಸ್ತಾ ಇದ್ರು, ಸ್ವಲ್ಪ ಧೈರ್ಯ ಇದ್ದರೆ ಸಾಕು, ಆರಾಮಾಗಿ ಕಯಾಕಿಂಗ್ನ ಮಾಡ್ಬೋದು. ಡೆಫಿನೆಟ್ ಆಗಿ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ವಾಟರ್ ರೈಡ್ಸ್ಗೆ ಹೋದರೆ ಕಯಾಕಿಂಗ್ನ ಮಸ್ಟ್ ಯು ಶುಡ್ ಟ್ರೈ. ಇಷ್ಟೊತ್ತರೆಗೂ ಪ್ಯಾರಡೈಸ್ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ನೆಕ್ಸ್ಟು ಹಾಫ್ ಮೂನ್ ಬೀಚ್ಗೆ ಟ್ರೆಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ಓಮ್ ಬೀಚ್ಗೆ ವಿ ಥಾಟ್ ಆಫ್ ಗೋಯಿಂಗ್ ಇನ್ ಫೆರಿ, ಬಟ್ ದೆನ್ ವಿ ಅಗೇನ್ ಡಿಸೈಡೆಡ್ ಎನಿವೇರ್ ವಿ ವಿಲ್ ಗೋ ಬೈ ಅ ಟ್ರೆಕ್ ಅಂತ. ಸೊ ಆ್ಯಸ್ ಪರ್ ಲೈಕ್ ಲೋಕಲ್ಸ್ ಹೇಳಿದ ಪ್ರಕಾರ ಇಲ್ಲಿಂದ ಹಾಫ್ ಮೂನ್ ಬೀಚ್ಗೆ ಅರೌಂಡ್ ಲೈಕ್ 30-45 minutes ತೊಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಇವಾಗ ಆಲ್ಮೋಸ್ಟ್ 2:30 ಆಗಿದೆ, ಸಖತ್ ಬಿಸಿಲಿದೆ ನೀವು ನೋಡ್ಬೋದು. ಸೊ ಫೈನಲಿ ದಿಸ್ ಇಸ್ ದ ಫೈನಲ್ ವ್ಯೂ ಆಫ್ ಪ್ಯಾರಡೈಸ್ ಬೀಚ್. ಪ್ಯಾರಡೈಸ್ ಬೀಚಿಂದ ವಿ ಆರ್ ಲೀವಿಂಗ್ ಟು ಹಾಫ್ ಮೂನ್ ಬೀಚ್. ಸೊ ಲೆಟ್ಸ್ ಗೋ. ಆವತ್ತು ನಾವು ತೊಗೊಂಡಿದ್ದ ಬೆಸ್ಟ್ ಡಿಸಿಷನಲ್ಲಿ ಇದು ಕೂಡ ಒಂದು, ಕಂಪ್ಲೀಟ್ ಬೀಚ್ನ ಟ್ರೆಕ್ ಮಾಡಬೇಕು ಅಂತ. ಸೊ ನಾವು ಟ್ರೆಕ್ ಮಾಡೋ ಪ್ಲೇಸಸ್ ವೇ ಈ ಥರ ಇರುತ್ತೆ. ಆಲ್ ದ ವೇ ನಿಮಗೆ ಬೀಚ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಸಖತ್ ರೋಡ್ ಕೂಡ ಏನೂ ಇರೋದಿಲ್ಲ, ಮಿಡಲಲ್ಲಿ ಲೈಕ್ ಎಲ್ಲಿ ವೇ ಕಾಣಿಸುತ್ತೆ ಅಲ್ಲಿ ವೇ ಫೈಂಡ್ ಮಾಡಿಕೊಂಡು ವಿ ಹ್ಯಾವ್ ಟು ಮೂವ್ ಆನ್ ಹಿಯರ್. ಅಂದರೆ ಖಂಡಿತವಾಗಿಯೂ ಇಂಥ ಅಮೇಝಿಂಗ್ ವ್ಯೂವ್ಸ್ನ ನಾವು ಮಿಸ್ ಮಾಡ್ಕೊಳ್ತಿದ್ವಿ ಅಲ್ಲಿಂದ ಇವಾಗ ನಾವು. ಸೊ ಈ ಎಲ್ಲ ರೂಟಲ್ಲಿ
ಈ ಥರ ರೂಟಲ್ಲಿ ಹತ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇಫ್ ಯು ಸೀ ಟು ಮೈ ಬ್ಯಾಕ್ಗ್ರೌಂಡ್ ಯು ಕುಡ್ ಸೀ ದಿಸ್ ಬ್ಯೂಟಿಫುಲ್ ಸ್ಪಾಟ್. ಸೊ ಈ ಥರ ನೀವು ಒಂದೊಂದು ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಬರ್ತಾ ನಿಮಗೆ ಎವ್ರಿ ಸ್ಟೆಪ್ಪಲ್ಲಿ ಯು ವಿಲ್ ಫೀಲ್ ಈ ಟ್ರೆಕ್ ಈಸ್ ವರ್ತ್ ಅಂತ. ಡೆಫಿನೆಟ್ಲಿ ಲೆಟ್ಸ್ ಗೋ. ನಾವು ಪ್ಯಾರಡೈಸಿಂದ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 2:30-3 o'clock ಆಗಿತ್ತು. ಸೊ ನಾವು ಥಿಂಕ್ ಮಾಡ್ತಾಯಿದ್ವಿ ಫೆರಿನಲ್ಲಿ ಅಥವಾ ಬೋಟಲ್ಲಿ ಆರಾಮಾಗಿ ಓಮ್ ಬೀಚ್ ರೀಚ್ ಆಗಿಬಿಡೋಣ ಅಂತ. ಬಟ್ ಸ್ಟಿಲ್ ವಿ ಟುಕ್ ಅ ಸ್ಟೆಪ್ ಅಗೇನ್ ಆ್ಯಂಡ್ ಡಿಸೈಡೆಡ್ ಇಲ್ಲ ಇಲ್ಲ ಟ್ರೆಕ್ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ. ಅಲ್ಲಿ ನಮಗೆ 2-3 ದಾರಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಸಮ್ವೇರ್ ಇಂದ ರೂಟ್ ಎಲ್ಲೋ ಮಿಸ್ ಆಗಿದ್ದೀವಿ ಅಂತ ಅನಿಸ್ತಾ ಇದೆ. ಎಲ್ಲೂ ರೋಡೇ ಗೊತ್ತಾಗ್ತಾ ಇಲ್ಲ. ವಿ ಆರ್ ಜಸ್ಟ್ ಟ್ರೈಯಿಂಗ್ ಔಟ್ ಎಲ್ಲಿದೆ ರೋಡು ಅಂತ ಹೇಳಿ ಹುಡುಕ್ತಾ ಇದ್ದೀವಿ. ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ಬಟ್ ಬೈ ದ ಟೈಮ್ ವಿ ರೀಚ್ ದ ಎಂಡ್ ಪಾಯಿಂಟ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ನೀವೇ ಟ್ರೆಕ್ ಮಾಡ್ಬೋದು ನೆಕ್ಸ್ಟ್ ಟೈಮಿಂದ. ಇದೊಂಥರ ಕಂಪ್ಲೀಟ್ ಫಾರೆಸ್ಟ್ ಟ್ರೆಕ್ ಫೀಲ್ ನಿಮಗೆ. ಇನ್ನು ಮಧ್ಯದಲ್ಲಿ ಫಾರೆಸ್ಟಿಂದ ಆಚೆ ಬಂದಾಗ ನಿಮಗೆ ಈ ರೀತಿಯಾದ ಬ್ಯೂಟಿಫುಲ್ ಆಗಿರೋ ಬೀಚ್ ವ್ಯೂಸ್. ಇಲ್ಲೇನು ರೂಟ್ ಡೈರೆಕ್ಷನ್ಸ್ ಏನೂ ಇಲ್ಲ. ಆ್ಯಕ್ಚುಲಿ ಓನ್ಲಿ ರೂಟ್ ಡೈರೆಕ್ಷನ್ ವಿ ಫೌಂಡ್ ಹಿಯರ್ ಇಸ್ ಹಾಫ್ ಮೂನ್ ವೇ ಟು ಹಾಫ್ ಮೂನ್ ಬೀಚ್ ಅಂತ ಯಾರೋ ಬರೆದಿದ್ದಾರೆ. ಆ್ಯಕ್ಚುಲಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಇದು ಒಂದೇ ರೂಟ್ ಮ್ಯಾಪ್ ನಾವು ಫೈಂಡ್ ಮಾಡಿದ್ದು. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲಿಂದ ನೀವೇನಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸ್ಮಾಲ್ ಆ್ಯರೋ ಮಾರ್ಕ್ ಹಾಕಿದ್ದಾರೆ ವಿಚ್ ಇಸ್ ವೆರಿ ಹೆಲ್ಪ್ಫುಲ್. ಏನು ಡೈರೆಕ್ಷನ್ಸ್ ಇಲ್ಲದೆ ನಾವು ಟ್ರೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಥರ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅಲ್ಲಲ್ಲಿ ನಿಮಗೆ ಸ್ವಲ್ಪ ಡೈರೆಕ್ಷನ್ಸ್ ಗೊತ್ತಾಗುತ್ತೆ ಯಾವ ಕಡೆ ಹೋಗಬೇಕು ಅಂತ. ಆ್ಯಂಡ್ ಯೇ ಫೈನಲಿ ವಿ ಅಕಂಪ್ಲಿಶ್ಡ್ ಅವರ್ ಸೆಕೆಂಡ್ ಟಾರ್ಗೆಟ್ ಆಲ್ಸೋ. ಆ್ಯಂಡ್ ವಿ ಆರ್ ಫೈನಲಿ ವಿ ಆರ್ ಎಟ್ ದ ಹಾಫ್ ಮೂನ್ ಬೀಚ್. ಅಲ್ಲಿಂದ ಪ್ಯಾರಡೈಸ್ ಬೀಚ್ ಇಂದ ಐ ಥಿಂಕ್ ವಿ ಟುಕ್ 1 hour ಟೈಮ್ ಟು ರೀಚ್ ಹಿಯರ್. ಬಟ್ ದ ವೇ ಇಸ್ ರಿಯಲಿ ಆಸಮ್. ಸ್ವಲ್ಪ ಸ್ಕೇರಿ ಆಗಿ ರೂಟ್ ಅಲ್ಲಲ್ಲಿ ಮಿಸ್ ಆಗುತ್ತೆ ಬಟ್ ಸ್ಟಿಲ್ ಯು ವಿಲ್ ಫೈಂಡ್ ದ ವೇ ಆ್ಯಂಡ್ ಯು ಕ್ಯಾನ್ ರೀಚ್ ಹಿಯರ್ ವಿತ್ ಇನ್ ದ ಹಾಫ್ ಮೂನ್ ಬೀಚ್. ಸೊ ಹಾಫ್ ಮೂನ್ ಬೀಚ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಯು ಕ್ಯಾನ್ ಸಿ ಕಾಟೇಜಸ್, ಈ ಥರ 1-3-4 ಕಾಟೇಜಸ್ ಎಲ್ಲ ಇದೆ. ಇಲ್ಲಿಗೆ ರೀಚ್ ಆಗಿದ್ದ ತಕ್ಷಣ ಅವಾಗ ಈ ಥರ ಕೆಫೇಸ್ ಅಥವಾ ಜನ ಕಾಣಿಸೋದಕ್ಕೆ ಶುರು ಆಗ್ತಾರೋ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಾ. ಹಾಫ್ ಮೂನ್ ಬೀಚ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಇಟ್ ಇಸ್ ಇನ್ ಎ ಸೆಮಿ ಸರ್ಕಲ್ ಶೇಪಲ್ಲಿ ಇದೆ. ಸೊ ಅದಕ್ಕೆ ಇದನ್ನು ಹಾಫ್ ಮೂನ್ ಬೀಚ್ ಅಂತ ಹೇಳಿ ಕರೀತಾರೆ. ಹಾಫ್ ಮೂನ್ ಬೀಚಲ್ಲಿ ತುಂಬ ಏನು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೋಗಿಲ್ಲ ನಾವು. ಅಲ್ಲಿ ಕಾಣಿಸ್ತಾ ಇರೋದು ಹಾಫ್ ಮೂನ್ ಬೀಚ್. ಸೊ ಹಾಫ್ ಮೂನ್ ಬೀಚಲ್ಲಿ ಆಲ್ಮೋಸ್ಟ್ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾವು ವಿ ಆರ್ ಹೆಡಿಂಗ್ ಟು ವರ್ಡ್ಸ್ ನೆಕ್ಸ್ಟ್ ಬೀಚ್ ದಟ್ ಇಸ್ ಓಮ್ ಬೀಚ್. ಲೆಟ್ಸ್ ಗೋ. ಹಾಫ್ ಮೂನ್ ಬೀಚ್ ಟು ಓಮ್ ಬೀಚ್ ಟ್ರೆಕ್ ಮಾಡುವಾಗ ಕೂಡ ನಿಮಗೆ ಈ ರೀತಿಯಾದಂತಹ ಅಮೇಝಿಂಗ್ ಆಗಿರೋ ವ್ಯೂ ಸ್ಪಾಟ್ಸ್ಗಳು ಸಿಗ್ತಾ ಇರುತ್ತೆ. ಅಲ್ಲಲ್ಲಿ ಕೂಡ ನೀವು ಸ್ಟಾಪ್ ಮಾಡಿ ನೋಡಬಹುದು. ಈ ಟ್ರೆಕ್ ಟೈಮ್ ಅಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ 4 o'clock ಆಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನಮಗೆ ಕೂಡ್ಲೇ ಬೀಚಲ್ಲಿ ಸನ್ಸೆಟ್ನ ನೋಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದರಿಂದ ನಾವು ಇಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ. ಬೇಗ ಬೇಗ ಟ್ರೆಕ್ ಮಾಡಿಕೊಂಡು ಓಮ್ ಬೀಚ್ನ ರೀಚ್ ಆದ್ವಿ. ಓಮ್ ಬೀಚ್ ಆ್ಯಂಡ್ ಕೂಡ್ಲೇ ಬೀಚ್ ಎರಡರಲ್ಲೂ ನಿಮಗೆ ಅಮೇಝಿಂಗ್ ಆಗಿರೋ ಸನ್ಸೆಟ್ ವ್ಯೂಸ್ ಸಿಗುತ್ತೆ. ಸೊ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ನಮಗೆ ಸನ್ಸೆಟ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಟು ಓಮ್ ಬೀಚ್ ಇವಾಗ ಜಸ್ಟ್ ಇದೊಂದು ಸ್ಲೋಪ್ ಹೇಳಿದ್ರೆ ಇನ್ನೇನು ನಾವು ಓಮ್ ಬೀಚ್ ರೀಚ್ ಆಗ್ತೀವಿ. ಇದಕ್ಕೆ ಓಮ್ ಬೀಚ್ ಯಾಕೆ ಅಂತ ನೀವು ತಿಳ್ಕೊಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಸೀ ದ ಬೀಚ್ ಹಿಯರ್. ಸೊ ಅಬ್ಸರ್ವ್ ಮಾಡಿದ್ರೆ ಈ ಪಾಯಿಂಟಿಂದ ನಿಮಗೆ ಅಲ್ಲಿ ಮಿಡಲಲ್ಲಿ ರಾಕ್ ಕಾಣಿಸುತ್ತೆ. ಅದ್ರ ಹಿಂದೆ ಕೂಡ ವಾಟರ್ ಆ್ಯಂಡ್ ಈ ಕಡೆ ವಾಟರ್. ಸೊ ದಟ್ ಗಿವ್ಸ್ ಅ ಶೇಪ್ ಆಫ್ ಓಮ್. ಸೊ ಅದಕ್ಕೋಸ್ಕರ ಇದನ್ನ ಓಮ್ ಬೀಚ್ ಅಂತ ಹೇಳ್ತಾರೆ. ವಿ ಕುಡ್ ಕ್ಲಿಯರ್ಲಿ ಸೀ ದ ಶೇಪ್ ಆಫ್ ದ ಓಮ್ ಹಿಯರ್. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್. ಹಾಫ್ ಮೂನ್ ಬೀಚ್ ಟು ಓಮ್ ಬೀಚ್ ನಿಮಗೆ ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ಆಲ್ಮೋಸ್ಟ್ 1/2 hour ಟೈಮಲ್ಲಿ ನೀವು ಓಮ್ ಬೀಚ್ನ ರೀಚ್ ಆಗ್ಬೋದು.
ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನೀವು ಈ ಎಲ್ಲ ಬೀಚಸ್ಗೆ ರೀಚ್ ಆಗಬೇಕು ಅಂತಂದರೆ ಪ್ಯಾರಡೈಸ್ ಆಗಿರ್ಬೋದು, ಹಾಫ್ ಮೂನ್ ಆಗಿರ್ಬೋದು, ಐದರ್ ಈ ರೀತಿ ಟ್ರೆಕ್ ಮಾಡಿಕೊಂಡೇ ಹೋಗಬೇಕು, ಅಥವಾ ಇಲ್ಲಿ ಬೋಟ್ಸ್ ಆ್ಯಂಡ್ ಫೆರೀಸ್ ಅವೈಲೇಬಲ್ ಇರುತ್ತೆ, ಅದ್ರ ಥ್ರೂ ಕೂಡ ಹೋಗ್ಬೋದು. ಬಟ್ ಬೇರೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವುದೂ ಇರೋದಿಲ್ಲ ನಿಮಗೆ. ನಾವು ಬೋಟ್ಸ್ ಆ್ಯಂಡ್ ಫೆರೀಸಲ್ಲಿ ಬೇರೆ ಬೀಚಸ್ ಎಲ್ಲಿ ಹೋದರೂ ಕೂಡ ಹೋಗ್ಬೋದು, ಬಟ್ ಈ ರೀತಿಯ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ ಆಗಿ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ಗೋಕರ್ಣದಲ್ಲಿ ಮಾತ್ರ ನೀವು ಟ್ರೈ ಮಾಡಬೇಕು. ಸೊ ಇವಾಗ ನಾವು ಓಮ್ ಬೀಚ್ ಅಲ್ಲಿ ಮೋಕ್ಷಕ್ಕೆ ಓಮ್ ಬೀಚಲ್ಲಿ ಕೂಡ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ, ನಾನು ಆಗಲೇ ಹೇಳಿದಾಗೆ ನಾವು ಕೂಡಲೇ ಬೀಚ್ನ ಸನ್ಸೆಟ್ ಪಾಯಿಂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಅರೌಂಡ್ 6:00 ನಾವು ಕೂಡಲೇ ಬೀಚ್ನ ಸನ್ಸೆಟ್ ಪಾಯಿಂಟ್ನ ರೀಚ್ ಆದ್ವಿ. ಆ್ಯಂಡ್ ನಮಗೆ ಇವತ್ತಿನ ಡೇ ಕಂಪ್ಲೀಟಾಗಿ ಫುಲ್ಫಿಲ್ ಆಯಿತು ಅಂತ ಅನ್ನಿಸ್ತು ಈ ಸನ್ಸೆಟ್ನ ನೋಡಿದ ಮೇಲೆ. ಕೂಡಲೇ ಬೀಚಲ್ಲಿ ನಿಮಗೆ ತುಂಬ ಕೆಫೇಸ್ ಆಪ್ಷನ್ಸ್ ಇರೋದ್ರಿಂದ ಈ ರೀತಿಯಾದ ನೈಟ್ ಲೈಫ್ ಕೂಡ ಸಖತ್ತಾಗೇ ಇರುತ್ತೆ. ಆ್ಯಂಡ್ ಫೈನಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಗೋಕರ್ಣ ಬೀಚು, ಆದರೆ ಗೋಕರ್ಣ ಬೀಚಲ್ಲಿ ಈ ಟ್ರೆಕ್ನ ನಾವು ಎಂಡ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಅವರ್ ಗೋಕರ್ಣ ಬೀಚ್ ಟ್ರೆಕ್ ವಿಡಿಯೋ. ನೀವೆಲ್ಲರೂ ಈ ವಿಡಿಯೋನ ಸಖತ್ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ನಾನು ಹೇಳ್ದಂಗೆ ಸಖತ್ ಬೀಚ್ ವೀವ್ಸ್ನ ಕೂಡ ನೀವು ನೋಡಿರ್ತೀರಾ. ಸೋಲೋ ಟ್ರೆಕ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅಥವಾ ಕಪಲ್ಸ್ ಇದ್ದೀರಾ ಅಂತಂದರೆ, ಯಾರು ಬೇಕಾದರೂ ಕೂಡ ಈ ಗೋಕರ್ಣ ಬೀಚ್ ಟ್ರೆಕ್ನ ಟ್ರೈ ಮಾಡಬಹುದು. ಆಲ್ ದ್ಯಾಟ್ ಯು ಕ್ಯಾನ್ ಕ್ಯಾರಿ ಫ್ರಮ್ ಹಿಯರ್ ಈಸ್ ಅಮೇಝಿಂಗ್, ಹಾಗೆ ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ನ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.